ನವೆಗಳೂರಿನ ಪಟಗಾರಪಾಳ್ಯದಲ್ಲಿ ಕುಸಿದಿದೆ ರಸ್ತೆ ರಾಜಕಾಲುವೆ ಪಕ್ಕದ ರಸ್ತೆ ಕುಸಿತ ಆಗಿರುವಂತದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು ನಂತರ ಸ್ಥಳಕ್ಕೆ ಅಲ್ಲಿನ ಸ್ಥಳೀಯ ಶಾಸಕ ಹಾಗೆ ಸಚಿವರಾಗಿರುವಂತ ಸೋಮಣ್ಣ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ರಾಜಕಾಲುವೆ ಪಕ್ಕದ ರಸ್ತೆ ಕುಸಿತ ಆಗಿತ್ತು ಜನರಲ್ಲಿ ಆತಂಕವನ್ನ ಮಾಡಿತ್ತು ನಂತರ ಸ್ಥಳೀಯ ಶಾಸಕರು ಹಾಗೆ ಸಚಿವರು ಕೂಡ ಆಗಿರುವಂತ ಸೋಮಣ್ಣ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಬೆಂಗಳೂರಿನ ಪಟ್ಟೆಗಾರಪಾಳ್ಯದಲ್ಲಿ ಕುಸಿದಿರುವಂತ ರಸ್ತೆ ಇದು ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಒಂದ ಕಡೆ ಮರಗಳು ಜರೆಗುಳಿರುವಂತದ್ದು ಹಾಗೆ ಇನ್ನೊಂದು ಕಡೆ ರಾಜಕಾಲುವೆ ಎಲ್ಲ ಕಂಪ್ಲೀಟ್ ಆಗಿ ತುಂಬಿಕೊಂಡು ಹೋಗಿದ್ವು ಇನ್ನೊಂದು ಕಡೆ ರಸ್ತೆನೂ ಕೂಡ ಕುಸಿದಿರುವಂತದ್ದು ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ರಸ್ತೆ ಕುಸಿತ ಕಂಡಿದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಸದ್ಯ ಬೆಳ್ಳಂಬೆಳಗ್ಗೆ ನಡೆದಿರುವಂತ ಒಂದು ಘಟನೆ ಇದು ಯಾರು ಓಡಾಡ್ತಿರಲಿಲ್ಲ ಸೋ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ಈಗ ಇನ್ನ ಈ ಒಂದು ಘಟನೆ ಆಗ್ತಿದ್ದ ಹಾಗೆ ಸಚಿವ ಸೋಮಣ್ಣ ಅಲ್ಲಿಗೆ ಭೇಟಿಯನ್ನ ನೀಡ್ತಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಸರ್ ಸರ್ ಈ ಕಡೆ ಬನ್ನಿ ನೋಡ್ತಾ ಇದಿರಲ್ಲ ಮಳೆ ಯಾವ ರೀತಿಯಾದಂತ ಅವಾಂತರವನ್ನ ಸೃಷ್ಟಿ ಮಾಡಿದೆ ಬೆಂಗಳೂರಿನಲ್ಲಿ ಅಂತ ಒಂದ ಕಡೆ ಕೋರಮಂಗಲ ದೃಶ್ಯಾವಳಿಯನ್ನ ಗಮನಿಸ್ತಾ ಇದಿರಾ ಒಂದ ಎರಡು ಅಡಿ ನೀರು ನಿಂತಿದ್ದಂತದ್ದು ಅಲ್ಲಿ ಇನ್ನು ಒಂದ ಕಡೆ ವಿಜಯನಗರದ ಪಟ್ಟೆಗಾರ ಪಾಳ್ಯದಲ್ಲಿ ಅಲ್ಲಿ ರೋಡ್ ಕುಸಿದಿರುವಂತದನ್ನ ಕೂಡ ಗಮನಿಸ್ತಾ ಇದಿರಾ ರಸ್ತೆ ಕುಸಿದಂತ ಸಂದರ್ಭದಲ್ಲಿ ಅಲ್ಲಿನ ಜನರು ಆತಂಕಕ್ಕೆ ಈಡಾಗಿದ್ರು ಅದಾದ್ಮೇಲೆ ಸ್ಥಳಕ್ಕೆ ಸಚಿವರಾಗಿರುವಂತ ಸೋಮಣ್ಣ ಭೇಟಿಯನ್ನ ನೀಡ್ತಾರೆ ಪರಿಶೀಲನೆಯನ್ನ ನಡೆಸ್ತಾರೆ ಸ್ಥಳೀಯ ಕಾರ್ಪೊರೇಟರ್ ಕೂಡ ಅವರಿಗೆ ಸಾಥನ್ನ ನೀಡಿದ್ರು ಅದಾದ್ಮೇಲೆ ಈಗ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಯಾವ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಾದ್ಮೇಲೆ ಆ ಎರಡು ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಸಹಜವಾಗಿ ಇದು ಬೆಳ್ಳಂಬೆಳಗ್ಗೆ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ಅಕಸ್ಮಾತ್ ಇಷ್ಟೊತ್ತಿಗಾಗಿದ್ರೆ ಮತ್ತಿನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಕೊರೋನಾ ಇಲ್ಲ ಅಂದಿದ್ರೆ ಅಲ್ಲಿ ದೊಡ್ಡ ಅವಾಂತರ ದೊಡ್ಡ ಸಮಸ್ಯೆನೇ ಉಂಟಾಗಿರ್ತಾ ಇತ್ತು ಸದ್ಯ ಕೊರೋನಾ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲರೂ ಮನೆಯಲ್ಲಿದ್ರು ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಎಲ್ಲೂ ಕೂಡ ಈ ರೀತಿಯಾದಂತ ಒಂದು ಸಮಸ್ಯೆಗಳು ಎದುರಾಗಿಲ್ಲ ಈ ರಸ್ತೆ ಕುಸಿದಂತ ಹಿನ್ನೆಲೆಯಲ್ಲಿ ಈಗ ಸರಿ ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ ಎರಡರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುನಿರಾಜು ಮತ್ತು ಮಂಜು ಆರ್ಯ ಮುನಿರಾಜು ಕೋರಮಂಗಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಅಲ್ಲೇ ಹೋಗೋಣ ಕೋರಮಂಗಲದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಈಗ ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ ಮುನಿರಾಜು ಇವತ್ತು ಬೆಳಗ್ಗೆ ಸುರಿದ ಮಳೆಯಿಂದಾಗಿ ನಗರದ ಬಹುತೇಕ ಕಡೆ ನೀರಿನಿಂದ ಜಲಾವೃತವಾಗಿದ್ದು ಮತ್ತೆ ಅದರಲ್ಲಿ ಪ್ರಮುಖವಾಗಿ ರಸ್ತೆಗಳು ಮತ್ತೆ ತಗ್ಗು ಪ್ರದೇಶಗಳಲ್ಲಿ ನೀರು ಜಾಸ್ತಿ ಪ್ರಮಾಣದಲ್ಲಿ ಶೇಖರಣೆ ಆಗಿ ಜನಜೀವನ ಒಂದು ಅಸ್ತವ್ಯಸ್ತವಂತೆ ಉಂಟು ಮಾಡಿತ್ತು ಈಗ ಅದೇ ರೀತಿ ಕೋರಮಂಗಲದ ಏನಿದೆ ಕೋರಮಂಗಲದ 12 ಮುಖ್ಯ ರಸ್ತೆ ಏನಿದೆ 4ನೇ ಬ್ಲಾಕ್ನಲ್ಲಿ ಈ ಒಂದು ರಸ್ತೆಯಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಿ ಇಲ್ಲಿನ ಜನಜೀವನ ಸಹ ತಕ್ಕ ಮಟ್ಟಿಗೆ ಅಸ್ತವ್ಯಸ್ತವಾಗಿತ್ತು ನಂತರ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದರೆ ಅವರು ಸಹ ಈ ಒಂದು ನೀರನ್ನು ತೆರವು ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನು ಈಗ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ದೌಡಾಯಿಸಿ ಆ ನೀರನ್ನು ತೆರವು ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿದ್ದಾರೆ ಮತ್ತು ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೂ ಸಹ ನೀರು ನುಗ್ಗಿದ್ರಿಂದ ಹೆಚ್ಚಿನ ಒಂದು ಜನ ಮನೆಗಳಲ್ಲೇ ಬೆಳಗಿನಿಂದ ಆ ಮನೆಗಳಲ್ಲೇ ಒಂದು ಜಾಗರಣೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮತ್ತೆ ಈಗಾಗಲೇ ಈ ಒಂದು ಪ್ರದೇಶಕ್ಕೆ ಸ್ಥಳೀಯ ಶಾಸಕರು ಆದಂತಹ ರಾಮಲಿಂಗಾರೆಡ್ಡಿ ಅವರು ಸಹ ಭೇಟಿ ಕೊಟ್ಟಿದ್ದಾರೆ ಅವರು ಸಹ ಇಲ್ಲಿನ ಒಂದು ಘಟನೆ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಮತ್ತೆ ಪದೇ ಪದೇ ಈ ರೀತಿಯಾಗಿ ನೀರು ಯಾಕೆ ಶೇಖರಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಸಂಗ್ರಹಣೆ ಮಾಡಿ ಮುಂದೆ ಈ ರೀತಿ ಆಗದಂತೆ ಒಂದು ಮುನ್ನೆಚ್ಚರಿಕೆಯನ್ನು ಸಹ ಕೈಗೊಳ್ಬೇಕು ಅಂತೇಳಿ ಈಗ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು ಈಗ ನಮ್ಮ ಜೊತೆ ಖುದ್ದು ಶಾಸಕರೇ ಇದ್ದಾರೆ ಅವ್ರನ್ನು ಸಹ ಮಾತಾಡ್ಬೋದು ಸರ್ ಈ ಒಂದು ಏರಿಯಾದಲ್ಲಿ ಪದೇ ಪದೇ ಈ ರೀತಿಯಾಗಿ ನೀರು ತುಂಬುತ್ತಿದೆ ಅಂತೇಳಿ ಸಾರ್ವಜನಿಕರು ಒಂದು ಹೇಳ್ತಿರುವಂಥದ್ದು ಯಾವ ಕಾರಣಕ್ಕೆ ಈ ರೀತಿ ಆಗ್ತಿದೆ ಸರ್ ಇಲ್ಲಿಂದ ಯಾವ ಕಾರಣಕ್ಕೆ ಆಗ್ತಿದೆ ಅಂದರೆ ಬೆಳ್ಳಂಡೂರು ಕೆರೆ ಇದೆಯಲ್ಲ ಬೆಳ್ಳಂಡೂರು ಕೆರೆ ಈ ಏರಿಯಾ ಡ್ರೈನು ಒಂದೇ ಲೆವೆಲ್ ಇದೆ ಲೋಯೆಸ್ಟ್ ಪಾಯಿಂಟ್ ಇದು ಇವತ್ತು ಸಿಟಿ ಮಾರ್ಕೆಟಿಂದ ಎಷ್ಟು ನೀರು ಬರುತ್ತೋ ಸುತ್ತಮುತ್ತಲು ಎಲ್ಲ ಪ್ರದೇಶಗಳ ನೀರು ಕೊನೆಗೆ ಬರೋದು ಇಲ್ಲಿಗೆ
ಮತ್ತೆ ಈ ಒಂದು ಭಾಗ ಕಂಪ್ಲೀಟ್ ಆಗಿ ನೀರಿನಿಂದ ಜಲಾವೃತ ಆಗಿತ್ತು ಕೆಲವು ಮನೆಗಳಿಗೂ ಸಹ ನೀರು ನುಗ್ಗಿತ್ತು ಜನ ಸಹ ಬೇಸರ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಮುಂದೆ ಯಾವ ರೀತಿ ಇದು ಪದೇ ಪದೇ ಈ ರೀತಿ ಆಗ್ತಿದೆ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಒಂದು ಹೇಳ್ತಿರೋದು ಇದಕ್ಕೆ ಒಂದೇ ಸಮಸ್ಯೆ ಬೆಳ್ಳಂಡೂರು ಕೆರೆಯಲ್ಲಿ ಡಿಶಿಲ್ಟ್ ಆಗಬೇಕು ಬೆಳ್ಳಂಡೂರು ಕೆರೆ ಶಿಲ್ಟ್ ಅಪ್ ಆಗಿಬಿಟ್ಟಿದೆ ಬೆಳ್ಳಂಡೂರು ಕೆರೆ ನಮ್ಮ ಸ್ವಾರಂಭ ಡ್ರೈನ್ ಕೋರ್ಮಂಗಲ ಒಂದೇ ಲೆವೆಲ್ ಇದೆ ಬೆಳ್ಳಂಡೂರು ಕೆರೆ ಡಿಶಿಲ್ಟ್ ಆದ್ರೆ ನೀರೆಲ್ಲ ಸರಾಗವಾಗಿ ಹೋಗಬಹುದು क्लियर व्यवस्थे सर पंपिंग मत नोर नॉन रिटर्निंग बल वाती सदर्भदली मा सुबी सर जनरल निधान मा बीत आ सदर्भल तौंद आगे वे सली बेगे ईद काल स्टार्ट गंटे मा बंद्रे आयु बेल्लंडूर के डीशील्ट आगे नमेंगे ನೂರಕ್ಕೆ 90 ಭಾಗ ಪರ್ಸೆಂಟ್ ಕಡಿಮೆ ಆಗಿದೆ ಇದು ಪೃಥ್ವಿ ಶಾಸಕರಾದಂತ ರಾಮಲಿಂಗ ರೆಡ್ಡಿ ಅವರು ಹೇಳ್ತಿರುವಂತದ್ದು ಮತ್ತೆ ನಾವು ನೋಡಬಹುದು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಸಹ ತ್ವರಿತವಾಗಿ ಈ ಒಂದು ರಸ್ತೆಯನ್ನ ಕ್ಲಿಯರ್ ಮಾಡಿ ಒಂದು ನೀರನ್ನ ಹೊರಗಡೆ ಹಾಕೋದಕ್ಕೆ ಸಾಕಷ್ಟು ಶ್ರಮವನ್ನು ಸಹ ಪಟ್ಟಿದ್ರು ಏನಿ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿತ್ತು ಆದ್ರೆ ಅಧಿಕಾರಿಗಳು ಯಾವಾಗ ಇಲ್ಲಿ ಒಂದು ಕಾರ್ಯಪ್ರವೃತ್ತರಾದ್ರು ಆಗ ಆ ಬಳಿಕ ಈ ಒಂದು ರಸ್ತೆಯಲ್ಲಿ ಇರುವಂತ ನೀರನ್ನೆಲ್ಲ ಖಾಲಿ ಮಾಡಿ ಮತ್ತೆ ಯಥಾಸ್ಥಿತಿ ರಾಜಕಾಲುವಿಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರುವಂತದ್ದು ಮತ್ತೆ ಕೆಲವು ಸಾರ್ವಜನಿಕರು ಸಹ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು ಪ್ರತಿ ವರ್ಷ ಮಳೆ ಬಿದ್ದಾಗ ಈ ಒಂದು ತಗ್ಗು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ ಆ ರೀತಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಏನು ನಾವು ನೋಡ್ತಾ ಇದೀವಿ ಎಲ್ಲಾ ಮನೆಗಳು ಸಹ ಒಂದು ನೀರಿನಿಂದ ಜಲಾವೃತವಾಗಿದ್ದಂತ ರಸ್ತೆಗಳು ಮತ್ತೆ ಮನೆಗಳು ಈಗಾಗಲೇ ಸಾರ್ವಜನಿಕರು ಸಹ ತಮ್ಮ ಮನೆಗಳನ್ನು ಸ್ವಚ್ಛತೆ ಮಾಡುವಂತ ಕೆಲಸದಲ್ಲಿ ಈಗ ನಿರತರಾಗಿರುವಂತದ್ದು ಪೃಥ್ವಿ ಓಕೆ ಇದು ಕೋರ್ಮಂಗಲದ ಪರಿಸ್ಥಿತಿ ಇನ್ನ ಪಟ್ಟಿಗಾರಪಾಳ್ಯದಲ್ಲಿ ರಸ್ತೆ ಕುಸಿದಿತ್ತು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಎಸ್ ಮಂಜು ರಸ್ತೆ ಬೆಳ್ಳಂಬೆಳಗ್ಗೆ ಸುರಿದಂತ ಒಂದು ಧಾರಾಕಾರ ಮಳೆಗೆ ಕುಸಿದಿರುವಂತದ್ದು ಹೇಗಿದೆ ಪರಿಸ್ಥಿತಿ ಸಚಿವ ಸೋಮಣ್ಣ ಕೂಡ ಬಂದಿದ್ರು ಏನು ಹೇಳಿದ್ರು ಏನು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಇನ್ನು ಮಳೆಯಿಂದಾಗಿ ಏನೆಲ್ಲ ಅವಂತಾರ ಸೃಷ್ಟಿಯಾಗಿದೆ ಅಲ್ಲಿ ಅಂತ ಪೃಥ್ವಿ ಅವರು ಮುಂಜಾನೆ 5 ಗಂಟೆಯಿಂದಲೂ ಕೂಡ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಕೆಲವೊಂದು ಪ್ರದೇಶಗಳ ನೀರು ಕೂಡ ಹೋಗಿದೆ ಅದರಲ್ಲೂ ಪ್ರಮುಖವಾಗಿ ಪಟ್ಟೆಗಾರಪಾಳ್ಯದಲ್ಲಿರುವಂತಹ ಒಂದು ರಸ್ತೆ ಕೂಡ ಕುಸಿದಿರುವಂತದ್ದು ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಇದು ಪಟ್ಟೆಗಾರಪಾಳ್ಯದಲ್ಲ 6ನೇ ಮುಖ್ಯ ರಸ್ತೆಯಲ್ಲಿರುವಂತಹ ರಸ್ತೆ ಇವತ್ತು ಮುಂಜಾನೆ ಸುರಿದಂತಹ ಮಳೆಯಿಂದಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಜೊತೆಗೆ ಈ ಒಂದು ರಾಜಕಾಲುವೆ ಕೂಡ ಅಷ್ಟೇ ಪಕ್ಕದಲ್ಲಿರುವಂತಹ ಕಾರಣದಿಂದ ನೀರು ಕೂಡ ಅಷ್ಟೇ ಸರಾಗವಾಗಿ ಪ್ರತಿನಿತ್ಯ ಕೂಡ ಹರಿತಾನೆ ಇರುತ್ತೆ ಈ ಒಂದು ಮಳೆಯಿಂದಾಗಿ ಈ ಒಂದು ರಸ್ತೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಒಂದು ಭಾಗ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಈ ಒಂದು ರಸ್ತೆ ಕುಸಿದಿದ್ದಂತೆ ಇಲ್ಲಿನ ಜನರಲ್ಲಿ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಆತಂಕ ಕೂಡ ಅಷ್ಟೇ ಶುರುವಾಗಿತ್ತು ಜೊತೆಗೆ ಕೂಡಲೇ ಇಲ್ಲಿನ ಸಚಿವರು ಇಲ್ಲಿನ ಶಾಸಕರು ಮತ್ತು ಸಚಿವರಾಗಿರುವಂತಹ ಸೋಮಣ್ಣ ಅವರು ಕೂಡ ಅಷ್ಟೇ ಮಾಹಿತಿಯನ್ನ ತಿಳಿಸ್ತಾರೆ ಮಾಹಿತಿ ತಿಳಿದಂತ ತಕ್ಷಣ ಸಚಿವರು ಕೂಡ ಈಗಾಗಲೇ ರಸ್ತೆ ಕುಸಿದಿದ್ದಂತಹ ಸ್ಥಳಕ್ಕೆ ಬಂದು ಅದನ್ನು ಕೂಡ ಪರಿಶೀಲನೆ ಮಾಡಿದರು ಜೊತೆಗೆ ಇಲ್ಲಿನ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಅಷ್ಟೇ ಅವರು ಒಂದು ಕ್ಷಣ ತರಾಟೆಗೆ ತೆಗೆದುಕೊಂಡ್ರು ಯಾಕಂದ್ರೆ ಮಳೆ ಬಿದ್ದಂತಹ ವೇಳೆಯಲ್ಲಿ ರಸ್ತೆ ಈ ರೀತಿ ಬೀಳುತ್ತೆ ಅಂತ ಮೊದಲೇ ಗೊತ್ತಾಗಿದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಯಾಕೆ ಇಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಂದನೂ ಕೂಡ ಕೇಳಿದ್ರು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಅಷ್ಟೇ ಸ್ಥಳಕ್ಕೆ ಕರೆಸಿಕೊಂಡ್ರು ಜೊತೆಗೆ ಇಲ್ಲಿನ ಕಾರ್ಪೊರೇಟರ್ಗೂ ಕೂಡ ಅಷ್ಟೇ ಇಲ್ಲಿ ಸೋಮಣ್ಣ ಅವರು ತರಾಟೆ ತೆಗೆದುಕೊಂಡ್ರು ಈಗಲೇ ಈ ಕ್ಷಣದಿಂದಲೇ ಇಲ್ಲಿನ ಒಂದು ಕಾಮಗಾರಿಯನ್ನು ಕೂಡ ಅಷ್ಟೇ ಆರಂಭ ಮಾಡಬೇಕು ಅಂತ ಈಗಾಗಲೇ ಮಾಹಿತಿಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ಕುಸಿದಿರುವಂತಹ ರಸ್ತೆಯ ಒಂದು ಕಾಮಗಾರಿಯನ್ನು ಕೂಡ ಈಗಾಗಲೇ ನೀವು ನೋಡ್ತಾ ಇರಬಹುದು ಕಾಮಗಾರಿಯನ್ನು ಕೂಡ ಅಂದ್ರೆ ಆ ಒಂದು ರಸ್ತೆ ಎಷ್ಟು ಬಿರುಕು ಬಿಟ್ಟಿದೆ ಆ ಒಂದು ಬಿರುಕು ಬಿಟ್ಟಿರುವಂತಹ ಒಂದು ರಸ್ತೆ ಏನಿದೆ ಆ ಒಂದು ರಸ್ತೆಯ ಒಂದು ಪ್ರತಿಯೊಂದನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಡೆಮೊಲಿಷನ್ ಮಾಡುವಂತ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನೀವು ನೋಡ್ತಾ ಇರಬಹುದು ಇಬ್ಬರು ಕಾರ್ಮಿಕರು ಇಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಜೊತೆಗೆ ಆ ಬಿರುಕು ಬಿದ್ದಿದೆ ಏನಿ ಒಂದು ರಸ್ತೆಯಲ್ಲಿ ಬಿರುಕು ಬಿದ್ದಿದೆ ಈ ಒಂದು ಬಿರುಕು ಬಿದ್ದಿರುವಂತಹ ರಸ್ತೆ ಕೂಡ ಮತ್ತೆ ಏನು ಮಳೆ ಬಂದಂತ ವೇಳೆಯಲ್ಲಿ ಅದು ಸಂಪೂರ್ಣವಾಗಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ ಆ ಒಂದು ಕಾರಣಕ್ಕೆ ಏನು ಈ ಒಂದು ಬಿರುಕು ಕ್ರ್ಯಾಕ್ ಬಿದ್ದಿದೆ ಆ ಒಂದು ಕ್ರ್ಯಾಕ್ ಬಿದ್ದಿರುವಂತಹ ಸಂಪೂರ್ಣವಂತ ರಸ್ತೆಯನ್ನು ಕೂಡ ಕೂಡಲೇ ಡೆಮೊಲಿಷನ್ ಮಾಡಿ ಅದಕ್ಕೆ ಬೇರೆ ರೀತಿ ಆಲ್ಟರ್ನೇಟ್ ವ್ಯವಸ್ಥೆ ಏನಿದೆ ಅದನ್ನು ಮಾಡುವಂತ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ಅದರಂತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಮುಕ್ಕ ಮೂಡಿದ್ದು ಸಿಬ್ಬಂದಿಯಿಂದ ಆ ಒಂದು ಎಲ್ಲಾ ಕೆಲಸವನ್ನು ಕೂಡ ಈಗಾಗಲೇ ಮಾಡಿಸಿದ್ದಾರೆ ಒಟ್ಟಿನಲ್ಲಿ ನಿಜಕ್ಕೂ ಬೆಳಿಗ್ಗೆ ಸುರಿದಂತಹ ಈ ಒಂದು ಮಳೆಯಿಂದಾಗಿ ಈ ಒಂದು ಪಟ್ಟೆಗಾರಪಾಳ್ಯದ ಸುತ್ತಮುತ್ತ ಈ ಒಂದು ರಸ್ತೆಯ ಸುತ್ತಮುತ್ತ ಇದ್ದಂತಹ ಜನರು ಎಲ್ಲೋ ಒಂದು ರೀತಿ ಭಯಭೀತರಾಗಿದ್ರು ಆದ್ರೆ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ ಯಾಕಂದ್ರೆ ಜನರು ಓಡಾಟ ಆಗ್ತಿರಲಿಲ್ಲ ಮಳೆ ಬೀಳ್ತಿದ್ದಂತ ಕಾರಣಕ್ಕೋಸ್ಕರ ಜನರು ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡ್ತಿರಲಿಲ್ಲ ಈ ಒಂದು ಕಾರಣಕ್ಕೆ ಎಲ್ಲೋ ಒಂದು ರೀತಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಾಗಿದೆ ಸದ್ಯಕ್ಕೆ ಒಂದು ರಸ್ತೆ ಕಂಪ್ಲೀಟ್ ಆಗಿ ಈಗಾಗಲೇ ಡೆಮೊಲಿಷನ್ ಮಾಡಿ ಮುಂದಿನ ಒಂದು ಕಾಮಗಾರಿಯನ್ನು ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜುನಾಥ್ ಮತ್ತೆ ಮುನಿರಾಜು ನಿಮ್ಮೆಲ್ಲ ಕಂಪ್ಲೀಟ್